ನಮಸ್ಕಾರ ಪ್ರಿಯ ವೀಕ್ಷಕರಿಗೆಲ್ಲ ಸತ್ಯದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ಮೃತಿಗಳು ಎಂದರೆ ಮಾನವರ ದಿನನಿತ್ಯದ ನಡವಳಿಕೆಯನ್ನು ಸರಿಪಡಿಸುವಂತಹ ಸೂಚಿಗಳು ಎಂಬುದಾಗಿ ನಾವು ಹೇಳಬಹುದಾಗಿದೆ. ಇಂದಿಗೂ ಕೂಡ ಸ್ಮೃತಿಗಳು ತಿಳಿಸುವಂತಹ ಕೆಲವು ನಿಯಮಗಳು ಕ್ರಮಬದ್ಧವೆಂಬುದಾಗಿಯೇ ಸಾಬೀತಾಗಿದೆ. ಇಂದಿನ ಯಾಂತ್ರಿಕವಾದ ತಾಂತ್ರಿಕವಾದ ಜೀವನದಲ್ಲಿ ತಮ್ಮ ಪ್ರಾಮುಖ್ಯತೆಯನ್ನು ಸಾರ್ತಾ ಇರುವಂತಹ ಇಂತಹ ವಿಷಯಗಳ ಬಗ್ಗೆ ಬೆಳಕು ಚೆಲ್ಲಲು ಇಲ್ಲಿಗೆ ಆಗಮಿಸಿದ್ದಾರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು, ವೇದಾಂತಿಗಳು, ಪ್ರಾಜ್ಞರೂ ಆಗಿರುವಂತಹ ಡಾಕ್ಟರ್ ಪಾವಗಡ ಪ್ರಕಾಶ್ ರಾವ್ ಅವರು. ಅವರನ್ನ ನಾವೀಗ ಇಂದಿನ ಸಂಚಿಕೆಗೆ ಸ್ವಾಗತಿಸೋಣ. ಗುರುಗಳೇ ನಮಸ್ಕಾರ. ಸತ್ಯದರ್ಶನ ಕಾರ್ಯಕ್ರಮಕ್ಕೆ ತಮಗೆ ಆದರ ಪೂರ್ವಕವಾದಂತಹ ಸ್ವಾಗತ. ವಿಘ್ನರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿಮಧ್ಯ ಅಂತದ ವ್ಯಾಪ್ತಕ್ಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ. ಏಷ ದೇವಾಸುರ ಗಣಾನ್ ಎನ್ನುವಂತಹ ಈ ಆದಿತ್ಯ ಹೃದಯದ ಮಂತ್ರ ಭಾಗದಲ್ಲಿ ಈಗ ಒಂದು ಕಥೆಯನ್ನ ನಾವು ನೋಡ್ತಾ ಇದ್ದೇವೆ. ಮಹಾಭಾರತದಲ್ಲಿ ಸುದೇಷ್ಣೆಯ ಹತ್ತಿರ ಹೋದಂತಹ ಸೈರಂದ್ರಿಯ ಎಂದರೆ ದ್ರೌಪದಿಯು ಈಗ ಕೀಚಕನ ಬಳಿ ಹೋಗಬೇಕಾದಂತಹ ಪ್ರಸಂಗವನ್ನ ನಾವು ನೋಡ್ತಾ ಇದ್ದೇವೆ. ತಾನು ಕೀಚಕನ ಬಳಿ ಹೋಗುವಂತಹ ಸಂದರ್ಭವನ್ನ ನಿರಾಕರಣೆ ಮಾಡ್ತಾ ಇದ್ದಾಳೆ ದ್ರೌಪದಿ ಸುದೇಷ್ಣೆಯ ಬಳಿ ಅಂತ ತಾವು ಹೇಳಿದ್ರಿ ಗುರುಗಳೇ. ಮುಂದೆ ಏನಾಯ್ತು ಕಥಾನಕದಲ್ಲಿ ಅಂತ ತಾವು ತಿಳಿಸ್ಕೊಂಡು. ಅಮ್ಮನಲ್ಲಿಗೆ ತಾಯೆ ನಿಮ್ಮಯ ತಮ್ಮ ದುರುಳನು ಲೇಸು ಹೊಲ್ಲೆಹವೆಮ್ಮ ತಾಗುವುದು ಆತನಳಿದರೆ ನಮಗೆ ಹಳಿವೆ ಮಗೇ ಹಾಗೆ ಹೇಳ್ತಾ ಇದ್ದಾಳೆ ಅಮ್ಮನಲ್ಲಿಗೆ ತಾಯೇ. ನಿಮ್ಮಯ್ಯ ತಮ್ಮ ದುರುಳನು, ಅಮ್ಮ ಬೇಡ, ನಿಮ್ಮ ತಮ್ಮ ಇದ್ದಾನಲ್ಲ ಸ್ವಲ್ಪ ಅವನು ದುರುಳ, ಅವನು ಆತ ಅಳಿದರೆ ಅಕಸ್ಮಾತ್ ಅವನು ನನ್ನನ್ನು ಕೆಣಗೋದಕ್ಕೆ ಬಂದು ಅಕಸ್ಮಾತ್ ಅವನು ಸತ್ತೋದ್ರೆ ಲೇಸು ಹೊಲ್ಲೆಹವೆಮ್ಮತಾಗುವುದು. ಬಂದಿದ್ದೇವೆ, ನಿಮ್ಮಿಂದ ಉಪಕೃತರಾಗಿದ್ದೇವೆ. ನಿಮಗೆ ವಿಕರ್ಮ ಮಾಡುವುದು ನಮಗದು ಧರ್ಮವಲ್ಲ, ಅದರಿಂದ ಇದವರು ಯಾರನ್ನಾದರೂ ಕಳಿಸಿ ಅಂತ ಬಹಳ ಪ್ರಾಮಾಣಿಕವಾಗಿ ಸುದೇಶ್ನಿಗೆ ಹೋದರೆ ನಿಮ್ಮ ತಮ್ಮ ಗೊತ್ತು, ನಿಮ್ಮ ತಮ್ಮ ನಿಮಗೆ ಗೊತ್ತಿದೆ ಅಂದರೆ ಏನಾದರೂ ನಿಮ್ಮ ತಮ್ಮನಿಗೆ ಧಕ್ಕೆಯಾದರೆ ಆ ಕೆಟ್ಟ ಹೆಸರು ನನಗೆ ಬರುತ್ತೆ. ನಿಮ್ಮಿಂದ ಉಪಕಾರ ತಗೊಂಡಿದ್ದೇವೆ ನಾವು, ಬಂದು ಇಲ್ಲಿ ಅಜ್ಞಾಪಿಸ್ತೇವೆ, ಅಜ್ಞಾ ಹೇಳೋ ಹಾಗಿಲ್ವಲ್ಲ ಅಜ್ಞಾಪಾಸ ಅಂತ ಉಪಕಾರ ತಗೊಂಡಿದ್ದೇವೆ. ನಿಮಗೆ ಅಪಕಾರವನ್ನು ಮಾಡತಕ್ಕ ನಿಮಗೆ ವಿಕರ್ಮವನ್ನು ಮಾಡುವುದು ನಮಗದು ಧರ್ಮವಲ್ಲ, ಅದೇ ಮನದ ಗರ್ವವನೇತಕ್ಕೆ ನುಡಿವೆ ನಿನ್ನಿಂದ ಯಮಗೆ ಎಮ್ಮವರಿಗೆ ಹಾನಿಯಾಗುತ್ತಾ? ಏ ಮಹಾ ಜ್ವರ ಮಾತಾಡ್ತಾ ಇದೆಯಲ್ಲ, ನೀನು ಮಹಾಶಕ್ತಳು ಅಂತ ಅನ್ಕೊಂಡಿದ್ದೀಯೋ, ನಿನ್ನ ಗಂಧರ್ವರು ಮಹಾಶಕ್ತರು ಅಂತ ಅನ್ಕೊಂಡಿದ್ದಾರೋ? ನನ್ನ ತಮ್ಮ ಯಾರು ಅಂತ ನಿನಗೆ ಗೊತ್ತಿಲ್ಲ, ಅವನು ಮಹಾಶಕ್ತ ಇದ್ದಾನೆ, ಯಾರು ಏನೋ ಮಾಡ್ಲಿಕ್ಕೆ ಆಗೋದಿಲ್ಲ. ಅವನಾರೆಂದರಿಯೇ ಸಾಕ, ಆತನ ಬಳಿಗೆ ಹೋಗು. ಪಾಪ ಏನು ಮಾಡ್ತಾಳೆ, ವಿಧಿ ಇಲ್ಲ ಅಂತ ಹೊರಟು. ಇದಿಷ್ಟು ಪೀಠಿಕೆ. ನನಗೆ ಎಲ್ಲಿಗೆ ಹೋಗಲಿ ಇಷ್ಟವಿಲ್ಲವೋ, ಎಲ್ಲಿಗೆ ಹೋದರೆ ನನಗೆ ಕಷ್ಟವಾಗುತ್ತದೆಯೋ, ಎಲ್ಲಿಗೆ ಹೋದರೆ ನನ್ನ ಮಾನಕ್ಕೆ ಭಂಗ ಬರಬಹುದೋ ಅಲ್ಲಿಗೆ ಹೋಗಬೇಡ ಅಂದರೂ ಕೇಳ್ತಾ ಇಲ್ಲ, ಬಲವಂತ ಮಾಡ್ತಾ ಇದ್ದಾಳೆ. ಅವಳ ಅಧೀನದಲ್ಲಿ ನಾನು ಬದುಕ್ತಾ ಇರೋ ಕಾರಣದಿಂದ ನಾನು ಈ ವಿಧಿ ಇಲ್ಲದೆ ಈ ಕೆಲಸವನ್ನು ಮಾಡಬೇಕಾಯಿತು. ಏನು ಮಾಡಬೇಕೀಗ? ಶಿವಮೊಗ್ಗದಲ್ಲಿ ಬಹಳ ದೊಡ್ಡ ಕಾರ್ಖಾನೆಯ ಒಬ್ಬ ಇಬ್ಬರಿದ್ದಾರೆ ಅಲ್ಲಿ ಯಜಮಾನರುಗಳು, ಒಬ್ಬರು ಸುಬ್ರಹ್ಮಣ್ಯ ಅಂತ, ಇನ್ನೊಬ್ಬರು ನಂಜುಂಡಿ ಶೆಟ್ಟರು ಅಂತ. ನಂಜುಂಡಿ ಶೆಟ್ಟರು ಅವರು ವೀರಶೈವರು, ನಂಜುಂಡಿ ಶೆಟ್ಟರು ಅವರು ಹೇಳಿದರು ನನಗೊಂದು ಸಲ ಮಾತನಾಡ್ತಾ, ಆ ಕಾರ್ಖಾನೆಯ ಯಾವುದಾದರೂ ವಸ್ತುವನ್ನು ಮಾರಾಟ ಮಾಡೋ ಸಂದರ್ಭದಲ್ಲಿ ವಿದೇಶಿಯರ ಜೊತೆ ಕೂತ್ಕೊಂಡು ಮಾತಾಡಬೇಕಾಗಿದ್ದರೆ ಅವರನ್ನು ಒಪ್ಪಿಸುವುದು ಕಷ್ಟವೇನಾದರೂ ಆಗಿಬಿಡುತ್ತೇನೋ ಅಂತ ಆದರೆ ನಂಜುಂಡಿ ಶೆಟ್ಟರು ಹೇಳ್ತಾರೆ, ನಾನು ಮನೆಯನ್ನು ಬಿಡೋದಕ್ಕಿಂತ ಮುಂಚೆ 108 ಬಾರಿ ಗಾಯತ್ರಿ ಜಪ ಮಾಡಿ ಹೋಗ್ತೀನಿ. ವೀರಶೈವರವರು ಗಾಯತ್ರಿ ಜಪ ಮಾಡ್ತೀನಿ ಅಂತಾರೆ, ನನಗೆ ಆಶ್ಚರ್ಯ ಆಗಿ ಹೋಯಿತು. ಅವ್ರು ಹೇಳ್ತಾರೆ
ನನ್ನ ಅನುಭವದಲ್ಲಿ ಎಂದಿನ ಗಾಯತ್ರಿ ಅಂದರೆ ಸೂರ್ಯ, ಸೂರ್ಯನ ಸಂಬಂಧಪಟ್ಟಿದ್ದರಿಂದ ಉದಾಹರಣೆ ನನಗೆ ನೆನಪು ಬರ್ತಾ ಇದೆ. ಎಂದೆಂದು ನನಗೆ ಸಮಸ್ಯೆಯಾಗಬಹುದು ಅಂತ ಅನ್ನಿಸುತ್ತೋ ಅವತ್ತೆಲ್ಲ ನೂರೆಂಟು ಸಲ ಗಾಯತ್ರಿ ಜಪವನ್ನು ಮಾಡಿ ಹೋದರೆ ಇಲ್ಲಿಯ ತನಕ ನಾನು ಸೋತೇ ಇಲ್ಲ, ಪ್ರತಿ ಸಲವೂ ಗೆದ್ದಿದ್ದೇನೆ ಅಂತ ಹೇಳ್ತಾರೆ. ದ್ರೌಪದಿಯ ಸಂದರ್ಭ ಅಂಥದ್ದು ಇವಾಗ ಬರೀ ಒಪ್ಪಿಸೋದಲ್ಲ, ಗಂಡಾಂತರ ಆಗ್ತಾ ಇದೆ. ನಾನು ಪ್ರೇಕ್ಷಕರಲ್ಲಿ ಪ್ರಾರ್ಥನೆ ಮಾಡತಕ್ಕಂಥದ್ದು ಇದರಿಂದ ಏಷದೇ ದೇವಾಸುರಗಣ ಅನ್ನತಕ್ಕಂಥದ್ದನ್ನು ಅರ್ಥ ಮಾಡಿಕೊಳ್ಳುವ ಸಂದರ್ಭದಲ್ಲಿ ನಾವು ಯಾವ ಅಂಶವನ್ನು ಗ್ರಹಿಸಬೇಕು ಅಂದರೆ ಈ ಪದ್ಯ ಹೇಳಿದ ಮೇಲೆ ಅದನ್ನು ನಾನು ಹೇಳಬೇಕಾಗಿದೆ. ಏನು ಹಾಗೆ ಹೋದ್ಲು, ಹೋದಕ್ಕೆ ಇಷ್ಟ ಇಲ್ಲ, ತೊಂದರೆ ಆಗುತ್ತೆ ಅನಿಸ್ಬಿಟ್ಟಿದೆ. ಆಗ ಆಕೆ ನಿಂತು ಸುರಪ ಶಿಖಿ ಯಮ ನಿರುತಾದಿಗಳಿಗೆ ವಂದಿಸಿ ಕಣ್ಣೆವೆ ಬಿಗಿದು ನಿಂದು ಅರೆಗಳಿಗೆ ಅಭುಜ ಮಿತ್ರನ ಭಜಿಸಿ ಕಂದರೆಗೆ ಸುರಪ ಯಮ ನಿರುತಾದಿಗಳಿಗೆ ವಂದಿಸಿ ಅವರಿಗೆಲ್ಲ ನಮಸ್ಕಾರ ಮಾಡಿದ್ಲು. ಸಹಾಯ ಮಾಡ್ರಪ್ಪ ಯಾರಾದರೂ ಏನಾದರೂ ಅಂತ ಕೇಳಿದ್ರು, ಅವರು ಏನು ಮಾಡಲಿಲ್ಲ. ನಿಂದು ಎವೆ ಮುಚ್ಚಿ ಕಣ್ಣನ್ನು ಮುಚ್ಚಿದ್ಲು, ಅರೆಗಳಿಗೆ ಆ ಸೂರ್ಯನನ್ನ ಕುರಿತು ಪ್ರಾರ್ಥನೆ ಮಾಡಿದ್ರು. ಅಭುಜ ಮಿತ್ರನ ಭಜಿಸಿ ಕಂದರೆ ಅಂದರೆ ನಾನು ಹೋಗಬೇಕಾಗಿರತಕ್ಕಂತಹ ಕಾರ್ಯ ಏನಾದರೂ ಸಮಸ್ಯಾಪೂರ್ಣವಾಗಿದ್ದರೆ ನನಗೆ ಮತ್ತೆ ಮತ್ತೆ ನೆನಪಾಗತಕ್ಕಂಥದ್ದು ಒಬ್ಬ ಹಳ್ಳಿಯ ರೈತ, ಇದನ್ನು ಭಾಳ ಸಲ ಹೇಳಿದ್ದೇನೆ ನಾನು. ಆತ ಮಳೆ ಬಂದಿರಲ್ಲ, ಕ್ಷಾಮವೇನು ಅಂತ ಸಂದೇಹ ಬರುತ್ತೆ. ಅಪ್ಪ ಸೂರ್ಯ ಮಳೆ ಕೊಡಪ್ಪ ಅಂತಾನೆ, ಸೂರ್ಯ ಮಳೆ ಕೊಡು ಅಂತ ಕೇಳ್ತಾ ಇದ್ದಾನೆ. ಸೂರ್ಯ ಹೊಡಿತಾ ಇದ್ದಾನೆ, ಒಣಗೋಗ್ತಾ ಇದೆ ಬೆಳೆ, ಸೂರ್ಯ ಕೇಳ್ತಾನಂತೆ ಮಳೆ ಕೊಡಪ್ಪ ಏನಾದರೂ ಮಾಡಿ. ಯಾಕಂದರೆ ಸೂರ್ಯ ಪಾಪ ರೈತರಿಗೆ ಗೊತ್ತಿಲ್ಲದೆ ಸೂರ್ಯನೇ ಮಳೆ ಕೊಡುವ ಶಕ್ತಿ ಗೊತ್ತಿಲ್ಲ, ಆದರೂ ಸೂರ್ಯನ ಕೇಳ್ತಾನಂತೆ. ಅಥವಾ ಏನಾದರೂ ಸಮಸ್ಯೆ ಬಂತು ಅಂದರೆ ಆ ರೈತ ಏನು ಮಾಡ್ತಾನೆ, ದೇವರೇ ಕಾಪಾಡಪ್ಪ ಅಂತ. ಅಂದರೆ ಶಾಸ್ತ್ರಗಳು ಗೊತ್ತಿಲ್ಲದ ಒಬ್ಬ ಜನಪದ ಕೂಡ ನಮ್ಮ ಭಾರತದಲ್ಲಿ ತಕ್ಷಣ ಸೂರ್ಯ ನಮಸ್ಕಾರ ಮಾಡ್ತಾ ತಕ್ಷಣ ಸೂರ್ಯ ಕಾಣಿಸ್ತಾನೆ ಎನ್ನುವ ಅರ್ಥದಲ್ಲಿ. ಅದರಿಂದ ಈಗ ದ್ರೌಪದಿ ಏನು ಮಾಡ್ತಾ ಇದ್ದಾಳೆ, ನಿಂದು ಅರೆಗಳಿಗೆ ಕಣ್ಣೆವೆ ಬಿಗಿದು ಅಭುಜ ಮಿತ್ರನ ಭಯ ಕಂದರೆ ಅಂದರೆ ನಾನು ಎಲ್ಲಾದರೂ ಹೋಗಬೇಕಾಗಿದ್ದೆ, ಹಾಗೆ ಹೋಗತಕ್ಕಂತಹ ಸಂದರ್ಭದಲ್ಲಿ ಹೋಗುವ ಗುರಿ, ಹೋಗುವ ಜಾಗ, ಹೋಗುವ ಸನ್ನಿವೇಶ, ನನಗೇನೋ ಸ್ವಲ್ಪ ಆತಂಕ ಇದೆ ಅಂದರೆ ಸೂರ್ಯನ ಧ್ಯಾನ ಮಾಡ್ರಿ ಏನಾಗುತ್ತೆ ಅವಾಗ ಅಂದರೆ ಕುಮಾರವ್ಯಾಸ ಮುಂದೆ ಬರೀತಾನೆ, ಅರೆಗಳಿಗೆ ನಿಂದು ಅಭುಜ ಮಿತ್ರನ ಭಜಿಸಿ ಕಂದೆರೆಯೇ ಮುರಿವ ದೈತ್ಯನ ಕಾಹು ಕೊಟ್ಟನು ತರಣಿ ತರುಣಿಗೆ ಮಂದ ಮಂದೋತ್ತರದ ಲಬಲೆ ಬಂದಳು ಕೀಚಕನ ಮನೆಗೆ. ಈ ಕಥೆ ನಾನು ಯಾಕೆ ಹೇಳ್ತಾ ಇದ್ದೀನಿ, ಸೂರ್ಯನ ಹತ್ರ ದೇವಾಸುರಗಣಾನ್, ಏಷ ದೇವಾಸುರಗಣಾನ್, ಸೂರ್ಯ ನೀನು ದೇವತೆಯೂ ಹೌದು ಅಸುರನೂ ಹೌದು. ಆ ಸೂರ್ಯನ ಹತ್ರ ಎರಡು ಗಣಗಳಿವೆ ಅಸುರರು, ಎರಡು ತರಹದ ರಾಕ್ಷಸರಿದ್ದಾರೆ. ಈಗ ದ್ರೌಪದಿ ಯಾವಾಗ ಕೇಳಿಲ್ಲೋ ಆಗ ಸೂರ್ಯ ಏನು ಮಾಡ್ದ, ಮುರಿವ ದೈತ್ಯನ ಕಾಹು ಕೊಟ್ಟನು ತರಣಿ ತರುಣಿಗೆ, ತರಣಿ ಅಂದರೆ ಸೂರ್ಯ, ತರುಣಿ ಅಂದರೆ ದ್ರೌಪದಿ, ತರಣಿ ತರುಣಿಗೆ ಸೂರ್ಯ ದ್ರೌಪದಿಗೆ ಮುರಿವ ದೈತ್ಯನ ಕಾಹು ಕೊಟ್ಟನು, ತನ್ನಲ್ಲಿ ಇದ್ದಂತಹ ಒಬ್ಬ ರಾಕ್ಷಸನ್ನು ಕಟ್ಟಿಕಳಿಸ್ತ ದ್ರೌಪದಿಗೆ ಸಹಾಯ ಮಾಡಯ್ಯ. ದ್ರೌಪದಿಗೆ ಅದು ಗೊತ್ತಿಲ್ಲ, ಸೂರ್ಯನನ್ನು ಪ್ರಾರ್ಥನೆ ಮಾಡಿದ್ದಾಳೆ, ಆ ರಾಕ್ಷಸ ಈ ಸೈರಂಧ್ರಿಯ ಹಿಂದೆ ಬರ್ತಾ ಇದ್ದಾನೆ, ಯಾರು ಕಣ್ಣು ಕಾಣಿಸ್ತಾ ಇಲ್ಲ, ಕೀಚಕನ ಮನೆಗೆ ಬರ್ತಾಳೆ. ಕುಮಾರವ್ಯಾಸ ಬಹಳ ಸುಂದರವಾಗಿ ಎಲ್ಲ ವರ್ಣನೆ ಮಾಡ್ತಾನೆ. ಕುಡಿತ ಗಂಗಳ ಚಪಲೆ, ಉಂಗುರ ವಿಡಿಯ ನಡುವಿನ ನೀರೆ, ಹಂಸೆಯ ನಡೆಯ ಮೌಳಿಕಾತಿ ಪಯೋಜ ಪರಿಮಳದ, ಕಡು ಚೆಲುವೆ ಬರಲು ಅವಳನ್ನು ಕಂಡಂಥ ಕೀಚಕ ಯಾವ ಹೆಂಗಸು ಪಡೆದಳೀ, ಚಿರುವಿಕೆಯೇನು ಏನೂತ ಈಕ್ಷಿಸಿದನು ತನು ನಡು ನಡುಗೆ. ಚಪಳೆ ಅವಳು ಹೇಗಿದ್ದಾಳಪ್ಪ ಅಂದರೆ ಕುಡಿತಗಂಗಳ ಚಪಲೆ, ಅವಳ ಕಣ್ಣು ಒಳ್ಳೆ ಅಗಲವಾಗಿ ಗುಂಡಾಗಿದೆಯಂತೆ. ಉಂಗುರ ವಿಡಿಯ ನಡುವಿನ ನೀರೆ, ಆ ಉತ್ಪ್ರೇಕ್ಷ ಇದೆ ಏನು ಅಂದರೆ ಅವಳ ಸೊಂಟ ಎಷ್ಟು ಸಣ್ಣದಾಗಿದೆ ಉಂಗುರ ಇದ್ದಷ್ಟಿದೆಯಂತೆ. ಉಂಗುರ ವಿಡಿಯ ನಡುವಿನ ನೀರೆ, ಅವಳು ನಡೀತಾ ಇರೋದು ಹೇಗಿದೆ ಅಂದರೆ ಹಂಸ ನಡೆದಂತೆ ನಡ್ಕೊಂಡು ಹೋಗ್ತಾ ಇದ್ದಾಳೆ ಅವಳು.
ಮುಗುಳಿಕಾತಿ ಪಯೋಜ ಪರಿಮಳದ ಕೊಡು ಚೆಲುವೆ ಬರಲು ಅವನ ತನು ನಡು ನಡುಗಿ ನಿಂದುದು ಇದಾವ ಹೆಂಗಸು ಪಡೆದಳಿ ಚೆಲುವಿಕೆಯೇನು ಅಂತ ಹೇಳಿ ತರುಣಿ ಪಾ ಮದಂತಃಕರಣದಡರೆಡಗೆಟ್ಟಿತ್ತು ಕಾಮನ ಉರವಣಿಕೆಯ ನಾನು ತಡೆದೋಕಾಗ್ತಾ ಇಲ್ಲ ಬಾ ಕೂತ್ಕೋ ಇಲ್ಲಿ ಬಾ ಕೂತ್ಕೋ ನೀನೇನಾದರೂ ಬಲವಾಗೆ ನೀನು ನಾನು ಹೇಳಿದ್ದನ್ನು ಕೇಳಿದರೆ ಬಿರುದ ಕಟ್ಟುವೆ ಮಧುಕರೆಗೆ ಕೋಗಿಲೆಗೆ ನೀನು ನನ್ನನ್ನು ಒಪ್ಪಿಕೊಂಡು ಬಿಟ್ಟರೆ ಚಂದ್ರ ಇರಲಿ ಕೋಗಿಲೆ ಇರಲಿ ಎಲ್ಲರಿಗಿನ್ನ ನೀನೇ ಮಹಾಶ್ರೇಷ್ಠ ಅಂತ ಹೇಳ್ತೀನಿ ದ್ರೌಪದಿ ಹೇಳಿಲ್ಲು ಬಾಯಿ ಬಂದಾಗೆಲ್ಲ ಮಾತಾಡಬೇಡ ಹಾಗೇನಾದರೂ ಬಾಯಿಗೆ ಬಂದ ಹಾಗೆಲ್ಲ ಮಾತಾಡಿದರೆ ನಾಯಿತನ ನಿನಗೆ ಏಕೆ ಅನುಜೆ ನಿನ್ನ ಅಕ್ಕ ಹೇಳಿಲ್ಲು ಹೋಗು ನಿನ್ನ ಹತ್ರ ಇದೆ ಮಧುವ ತಗೊಂಡ್ ಬಾ ಅಂತ ಅದಕ್ಕೋಸ್ಕರ ಬಂದಿದ್ದೇನೆ ಸಾಯಬೇಕೇ ಹೋಗು ಹಸಿದ ಶೂಲವ ಹಾಯ್ ಸಾಯಬೇಕಾಗಿದ್ದರೆ ಯಾವುದಾದ್ರೂ ಶೂಲಕ್ಕೆ ಹೋಗಿ ಸಿಕ್ಕಾಕು ನನ್ನನ್ನು ಕೆಣಕಿದರೆ ನೀನು ಸತ್ತೋಗ್ತೀಯ ಅವನು ಕೇಳ್ತಾನೆ ಈಚೆಗ ಅವನು ಹೇಳ್ದ ನಿನ್ನ ಬೈಗಳು ನೋಯಿಸುವವೆ ಅಂತ ಹೇಳಿ ದ್ರೌಪದಿ ತುಡುಕ್ಲಿಕ್ಕೆ ಹೋಗ್ತಾನೆ ಏನಾಯ್ತು ಮುಂದೆ ಮುಂದಿನ ಸಂಚಿಕೆಯಲ್ಲಿ ನೋಡ್ತಾರೆ ನಮ್ಮ ಭಾರ ನಾವು ನಡೆಸುವಂತಹ ಘೋರ ದೌರ್ಜನ್ಯ ಅನ್ಯಾಯಗಳನ್ನು ತಡೆದುಕೊಂಡು ನಮಗೆ ಬದುಕಲು ಅನುವು ಮಾಡಿಕೊಟ್ಟು ಆಶ್ರಯವನ್ನು ನೀಡಿದಂತಹ ಭೂಮಾತೆ ಕ್ಷಮೆಯ ಧರಿತ್ರಿಯ ಬಗ್ಗೆ ಈ ಪ್ರಶ್ನೆ ಇದೆ ಬಿಜಿ ಶಿವಭೂಷಣ್ ಅವರು ಕೇಳ್ತಾ ಇದ್ದಾರೆ ಬೆಂಗಳೂರಿನಿಂದ ಸ್ವಾಮಿ ನವಗ್ರಹಗಳಿಗೆ ನಾವು ನಮ್ಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಎಂದು ಸುತ್ತುತ್ತಾ ಹೇಳ್ತೇವೆ ಆದರೆ ಭೂಗ್ರಹಕ್ಕೆ ನಾವು ಯಾವ ನಮಸ್ಕಾರವನ್ನು ಮಾಡುವುದಿಲ್ಲಬೇಕೆ ತಿಳಿಸ್ಕೊಡ್ತೀರಾ ಅಂತ ಕೇಳ್ತಾ ಇದ್ದಾರೆ ಭೂಮಿಗೆ ನಮಸ್ಕಾರವನ್ನೇ ಮಾಡುವುದಿಲ್ಲ ಅಂತ ಯಾರು ಹೇಳ್ತಾ ಇರೋದು ಬಿಜಿ ಭೂಷಣ್ ಅವರು ಸನ್ಮಾನ್ಯ ಶಿವಭೂಷಣ್ ಅವರೇ ಭೂದೇವಿಗೆ ನಮಸ್ಕಾರವನ್ನೇ ಮಾಡುವುದಿಲ್ಲ ಅಂತ ಹೇಳ್ತಕ್ಕಂಥದ್ದು ಸರಿ ಇಲ್ಲ ಆದರೆ ನೀವು ಹೇಳ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಹೇಳ್ತಾ ಇಲ್ಲ ಯಾಕೆ ಹೇಳ್ತಾ ಇಲ್ಲ ನೀವು ನವಗ್ರಹಗಳು ಅನ್ನತಕ್ಕಂತಹ ಗ್ರಹಗಳಿಗೆ ಪೂಜೆಯನ್ನು ಮಾಡುವ ಸಂದರ್ಭದಲ್ಲಿ ಭೂಗ್ರಹ ಅಲ್ಲಿಲ್ಲ ಆದ್ದರಿಂದ ಭೂಮಿಗೆ ನಮ್ಮ ನಮಸ್ಕಾರ ಮಾಡತಕ್ಕಂಥ ಹೇಳಿಕೆ ಆ ಶ್ಲೋಕ ಭಾಗದಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದೀರಿ ಹೌದು ಯಾಕಿಲ್ಲ ಯಾಕಿಲ್ಲ ಅಂದರೆ ನವಗ್ರಹಗಳು ನಾವು ವೈದಿಕವಾಗಿ ಯಾವುದನ್ನು ಒಪ್ಪಿಕೊಂಡಿದ್ದೇವೋ ಅದರಲ್ಲಿ ಭೂಮಿ ಇಲ್ಲ ನೀವು ಸೂರ್ಯ ಅನ್ನತಕ್ಕಂಥ ನಕ್ಷತ್ರದ ಹತ್ತಿರ ಇರತಕ್ಕಂಥ ಬುಧನೋ ಶುಕ್ರನೋ ಭೂಮಿಯೋ ಅಂತ ನೀವು ವೈಜ್ಞಾನಿಕವಾಗಿ ಹೇಳುವುದು ಬೇರೆ ಆದರೆ ಶಾಸ್ತ್ರೀಯವಾಗಿ ಜ್ಯೋತಿಷ ದೃಷ್ಟಿಯಿಂದ ಏನು ಹೇಳ್ತಾರೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ಆಮೇಲೆ ರಾಹು ಕೇತು ಎಷ್ಟಾಯಿತು ಒಂಬತ್ತಾಗುತ್ತೆ ಅಂದರೆ ಈ ಒಂಬತ್ತನ್ನು ಗ್ರಹಗಳು ಅಂತ ಕರೀತಾರೆ ವಿನಃ ಅವಳಿಗೆ ಭೂಮಿ ಇಲ್ಲ ಹೀಗಾಗಿ ಜ್ಯೋತಿಷ ದೃಷ್ಟಿಯಿಂದ ನವಗ್ರಹಗಳಲ್ಲಿ ಭೂಮಿ ಬರೋದಿಲ್ಲ ಭೂಮಿಯ ಮಗನಾಗಿರತಕ್ಕಂತಹ ಕುಜ ಬರ್ತಾನೆ ಅಂಗಾರಕ ಅಂತ ಅದನ್ನು ಕರಿತೀವಿ ಅದನ್ನೇ ವಾರಗಳಲ್ಲಿ ಮೂರನೇ ವಾರ ಮಂಗಳವಾರ ಅಂತ ಕರಿತೀವಿ ನಾವು ವಿನಃ ಭೂಮಿಯನ್ನು ಒಂದು ಗ್ರಹ ಅಂತ ಜ್ಯೋತಿಷದ ದೃಷ್ಟಿಯಿಂದ ಒಪ್ಪಿಕೊಳ್ಳೋದಿಲ್ಲ ಮತ್ತು ನಾವು ರಾಶಿಕುಂಡಲಿಯನ್ನು ನೋಡಿದಾಗ ಮಧ್ಯದಲ್ಲಿ ಖಾಲಿ ಇರುತ್ತಲ್ಲ ಅದರಲ್ಲಿ ಭೂಮಿ ಅಂತ ಅಂದ್ಕೊಂಡು ನಾವಲ್ಲಿದ್ದೇವೆ ಅಂದ್ಕೊಳ್ತೀವಿ ಅದಕ್ಕೆ ಜನ್ಮಕುಂಡಲಿಯನ್ನು ಬರೆದಾಗ ಆ ವ್ಯಕ್ತಿಯ ಯಾವ ರಾಶಿ ಯಾವ ಪಾದ ಇತ್ಯಾದಿ ಎಲ್ಲ ಅಲ್ಲಿ ಬರೀತಾರೆ ಹೀಗಾಗಿ ಭೂಮಿಯನ್ನು ಕೇಂದ್ರವಾಗಿಟ್ಟುಕೊಂಡು ತಮ್ಮ ಸುತ್ತಲೂ ಇರತಕ್ಕಂತಹ ಗ್ರಹಗಳಿಗೆ ಇಲ್ಲಿಂದ ಮಾಡತಕ್ಕಂತಹ ನಮಸ್ಕಾರ ನಾವು ಮಾಡುವ ಕಾರಣದಿಂದಾಗಿ ನಾವು ನಿಂತಿರುವ ಭೂಮಿಯ ಬಗ್ಗೆ ನಾವು ಮಾತಾಡೋಕೆ ಹೋಗೋದಿಲ್ಲ ಆಗ ಆದರೆ ಭೂಮಿ ನಮಸ್ಕಾರವೇ ಮಾಡಲ್ವೇ ಧಾತ್ರಿ ಹುಣ್ಣಿಮೆ ಅಂತ ಒಂದಿದೆ ನಮ್ಮಲ್ಲಿ ನಮ್ಮಲ್ಲಿ ಪ್ರತಿ ಹುಣ್ಣಿಮೆಗೂ ಒಂದೊಂದು ಹುಣ್ಣಿಮೆ ಅಂತ ಕರಿತೀವಿ ಗುರು ಪೂರ್ಣಿಮೆ ಅನ್ನೋದನ್ನು ಕೇಳಿದ್ದೇವೆ ನೂಲು ಹುಣ್ಣಿಮೆ ಅಂತಕ್ಕಂಥದ್ದನ್ನು ಕೇಳಿದ್ದೇವೆ ದ್ರೌಪದಿಗೆ ಸಂಬಂಧಪಟ್ಟಿರತಕ್ಕಂಥ ಧರ್ಮರಾಯನ ಕರಗ ನಡೆಯತಕ್ಕಂಥ ಒಂದು ಹುಣ್ಣಿಮೆ ಅಂತ ಕೇಳಿದ್ದೇವೆ ಹಾಗೆ ಧಾತ್ರಿ ಹುಣ್ಣಿಮೆ ಅಂತ ಒಂದು ಕರಿತೀವಿ ಧಾತ್ರಿ ಹುಣ್ಣಿಮೆ ಅಂದರೆ ಅರ್ಥ ಏನಪ್ಪ ಅಂದರೆ ಭೂಪೂಜೆಯನ್ನು ಮಾಡತಕ್ಕಂತಹ ಹುಣ್ಣಿಮೆ ಅಂದರೆ ಭೂಮಿಗಾಗಿಯೇ ಪೂಜೆಯನ್ನು ನಡೆಸ್ತಕ್ಕಂತಹ ಒಂದು ಹಬ್ಬ ಅಲ್ಲಿ ಭೂಮಿ ನಾವು ನೆನೆಸ್ಕೊಳ್ತಾ ಇದ್ದೇವೆ ಅಷ್ಟೇ ಅಲ್ಲ ನಮ್ಮಲ್ಲಿ ಸಾಮಾನ್ಯವಾಗಿ
ಬೆಳಿಗ್ಗೆ ಎದ್ದು ಮೊದಲು ನಮಸ್ಕಾರ ಮಾಡೋದು ಯಾರಿಗೆ? ಸೂರ್ಯನಿಗೆ ಮಾಡ್ತೇವೆ. ಇಲ್ಲ, ಹಾಸಿಗೆಯಿಂದ ಎದ್ದು ನಮ್ಮ ಕಾಲನ್ನು ಭೂಮಿಗೆ ತಗುಲಿಸುವ ಮುನ್ನ ಸಮುದ್ರ ವಸನೇ ದೇವಿ ಪರ್ವತ ಸ್ತನ ಮಂಡಲೇ ಅಂತ ಯಾರು ಹೇಳೋದು? ಭೂದೇವಿ ಹೇಳತಕ್ಕಂಥದ್ದು. ವಿಷ್ಣುವಲ್ಲಭೆಯಾಗಿರತಕ್ಕಂಥ ಭೂಮಿಯೇ ಭೂದೇವಿ ವಿಷ್ಣುವಿನ ಹೆಂಡತಿ, ನಿನಗೆ ನಮಸ್ಕಾರ ಮಾಡ್ತಾ ಇದ್ದೇನಮ್ಮ. ಹೀಗಾಗಿ ನಮ್ಮ ದಿವಸ ಆರಂಭವಾಗುವುದೇ ಭೂಮಿಗೆ ನಮಸ್ಕಾರ ಮಾಡೋದ್ರ ಮೂಲಕ, ಮತ್ತು ಅದು ಬಹಳ ಸಹಜವೂ ಹೌದು. ಎರಡನೆಯದಾಗಿ, ಭೂಮಿಯನ್ನು ನಾವು ಕ್ಷಮಯಾಧರಿತ್ರಿ ಅಂತ ಕರೆದಿದ್ದೇವೆ. ನಾವು ಭೂಮಿಯ ಮೇಲೆ ಮನೆಯನ್ನು ಕಟ್ಟುವ ಮುಂಚೆ ಶಂಕುಸ್ಥಾಪನೆ ಅಂತ ಒಂದು ಮಾಡ್ತೀವಿ. ಶಂಕುಸ್ಥಾಪನೆ ಅಂದರೆ ಅರ್ಥ ಏನು? ಅದನ್ನು ಆದಿತ್ಯ ಹೃದಯದಲ್ಲಿ ಒಂದು ಸಂದರ್ಭ ಬರ್ತದೆ. ಶಂಖ ಶಿಶಿರನಾಶನಃ ಅಂತ ಬರ್ತದೆ. ಆವಾಗ ನಾನು ಅದರ ಬಗ್ಗೆ ಹೆಚ್ಚು ವಿಸ್ತಾರವಾಗಿ ಮಾತಾಡ್ತೀನಿ. ಆಗಲೂ ನಾವು ಪ್ರಾರ್ಥನೆ ಮಾಡತಕ್ಕಂಥದ್ದು, ಈ ಭೂಮಿಗೆ ತೊಂದರೆ ಕೊಡ್ತಾ ಇದೀವಲ್ಲಪ್ಪ ಸೂರ್ಯ, ನೀನು ನಮ್ಮನ್ನು ವಿರೋಧ ಮಾಡಲಿಕ್ಕೆ ಹೋಗಬೇಡ. ಯಾಕೆ ಅಂದರೆ ಸೂರ್ಯನಿಂದ ಬಂದಿರತಕ್ಕಂತಹ ಭೂಮಿ ತಾನೆ. ಹೀಗಾಗಿ ಭೂಮಿಯನ್ನು ನಾವು ಅಲಕ್ಷ್ಯ ಮಾಡಿದ್ದೀವಿ ಅಂತ ಅಲ್ಲ. ಪ್ರತಿದಿನ ಬೆಳಗ್ಗೆ ಏಳ್ತಾ ಇದ್ದ ಹಾಗೆ ಎಲ್ಲರಿಗೋ ಯಾರಿಗೋ ಮತ್ತಾವ ದೇವತೆಗೋ ನಮಸ್ಕಾರ ಮಾಡುವ ಮುಂಚೆ ಆ ಭೂಮಿಯನ್ನು ಪಾದಸ್ಪರ್ಶ ಮಾಡುವ ಮುನ್ನ ಆಕೆಗೆ ಪ್ರಾರ್ಥನೆ ಮಾಡ್ತೀವಿ, ಕ್ಷಮಸಮ್ಮ ನಾನು ನಿನ್ನ ಮೇಲೆ ಓಡಾಡಲಿಕ್ಕೆ ಹೋಗಿ ಹೊರಟಿದ್ದೇನೆ ನಾನು. ಹೀಗಾಗಿ ಭೂಮಿಗೆ ನಮಸ್ಕಾರ ಮಾಡುವುದಿಲ್ಲ ಅನ್ನುವುದಿಲ್ಲ, ಆದರೆ ನವಗ್ರಹಗಳ ಪಟ್ಟಿಯಲ್ಲಿ ಭೂಮಿ ಇಲ್ಲವಾದ್ದರಿಂದ ನಮ್ಮ ಜ್ಯೋತಿಷದ ದೃಷ್ಟಿಯಿಂದ ಆ ನವಗ್ರಹಗಳಲ್ಲಿ ಒಂದಲ್ಲವಾದ್ದರಿಂದ ನವಗ್ರಹ ಸ್ತೋತ್ರದಲ್ಲಿ ಭೂಮಿ ವಿಷಯ ಬರೋದಿಲ್ಲ ಅಷ್ಟೇ. ಬ್ರಹ್ಮ ಮುರಾರಿ ಸುರಾರ್ಚಿತ ಲಿಂಗಂ ಎಂಬುದಾಗಿ ಶಿವನ್ನ ನಾವು ಸ್ತುತಿಸುತ್ತೇವೆ. ಅಂತಹ ಲಿಂಗಾಷ್ಟಕದಲ್ಲಿ ಬರುವಂತಹ ಶ್ಲೋಕದ ಬಗ್ಗೆ ಇಲ್ಲೊಬ್ಬರು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ದ್ವಿವೇದಿ ವೆಂಕಟ ಸುಬ್ರಹ್ಮಣ್ಯ ಅವರು ಮೈಸೂರಿನಿಂದ ಅವರು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ನಮಗೆ ಅಷ್ಟ ಸಿದ್ಧಿಗಳು ಅಷ್ಟಲಕ್ಷ್ಮಿಯರು ಎಂಬಂತೆ ಶ್ರೀಮದ್ ಶಂಕರಾಚಾರ್ಯರು ಬರೆದಿರುವಂತಹ ಲಿಂಗಾಷ್ಟಕದಲ್ಲಿ ಅಷ್ಟ ದರಿದ್ರ ವಿನಾಶಕ ಲಿಂಗಂ ಎನ್ನುವಂಥದ್ದು ಒಂದು ವಾಕ್ಯ ಬರುತ್ತದೆ. ವಿಷಯ ಅಂದರೆ ಅಷ್ಟ ದರಿದ್ರ ಎಂದರೆ ಏನು, ಅದರ ವಿವರಣೆಯನ್ನು ತಿಳಿಸ್ಕೊಡ್ತೀರಾ ಅಂತ ಇವರು ಕೇಳ್ತಾ ಇದ್ದಾರೆ ಗುರುಗಳ. ದ್ವಿವೇದಿ ವೆಂಕಟ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಹೌದು, ಅಷ್ಟದರಿದ್ರರ ಬಗ್ಗೆ ಮಾತಾಡಿ, ಅಷ್ಟದರಿದ್ರ ಲಕ್ಷ್ಮಿ, ಅಷ್ಟ ದಾರಿದ್ರ್ಯದ ಬಗ್ಗೆ ಮಾತಾಡಬೇಕು ಅಂತ ಕೇಳ್ತಾ ಇದ್ದಾರೆ ಅವರು. ಈ ಅಷ್ಟದಾರಿ ಮೊದಲು ದಾರಿದ್ರ್ಯ ನೋಡೋಣ, ಅಷ್ಟದಾರಿದ್ರ್ಯ ಆಮೇಲೆ ಹೋಗ್ತೀನಿ ನಾನು. ಈ ದಾರಿದ್ರ್ಯ ಅಂದರೆ ಬಹಳ ಸರಳವಾಗಿ ಕೇಳಿಸ್ತಕ್ಕಂಥದ್ದು ಬಡತನ. ನಮ್ಮಲ್ಲಿ ಇರದಿಲ್ಲದೇ ಇರತಕ್ಕಂಥ ನಿರ್ಗತಿಕತ್ವ ಅಂತಂತೆ, ಏನೂ ಇಲ್ಲ ನಮ್ಮಲ್ಲಿ, ಊಟ ಮಾಡೋದಕ್ಕಿಲ್ಲ, ದುಡ್ಡಿಲ್ಲ ಇತ್ಯಾದಿ. ತಿರುಬೋಕಿ ಎನ್ನತಕ್ಕಂಥ ಯಾವುದೋ ಒಂದು ಬಹಳ ಗ್ರಾಮ್ಯ ಪದ ಅದು, ಅಂದರೆ ತಿರಿದು ಉಣ್ಣತಕ್ಕಂತಹ ಸ್ಥಿತಿಗೆ ಬಂದಿರುವ ಆತ ಅಂತ, ದರಿದ್ರ ಅಂದ್ರೆ ಮಹಾದರಿದ್ರ ಅಂತ. ಹೀಗಾಗಿ ಅವ್ರು ಕೇಳ್ತಾ ಇರತಕ್ಕಂಥದ್ದು ಅಷ್ಟದರಿದ್ರ ಅಂದರೆ ಯಾವುದು ಅಂತ ಅವ್ರು ಕೇಳ್ತಾ ಇದ್ದಾರೆ. ಹೀಗಾಗಿ ನಾನು ಮೊದಲು ಅಮರಕೋಶದಲ್ಲಿ ಹುಡುಕಬೇಕಾಯಿತು, ದರಿದ್ರ ಅಂದರೆ ಏನು. ದರಿದ್ರ ಅನ್ನತಕ್ಕಂಥದ್ದು ಲಕ್ಷ್ಮಿಗೆ ವಿರುದ್ಧವಾದದ್ದು, ಅಂದರೆ ಲಕ್ಷ್ಮಿ ಇಲ್ಲದ್ದು ಅಂದರೆ ಅಲಕ್ಷ್ಮಿ. ಹೀಗಾಗಿ ಅಮರಕೋಶದಲ್ಲಿ ಅಲಕ್ಷ್ಮಿ ದರಿದ್ರ ಈ ಪದಗಳಿಗೆ ಅರ್ಥ ಏನಿದೆ ಅಂತ ನೋಡಲಾಯಿತು. ಅಲ್ಲಿ ನರಕವರ್ಗ ಅಂತ ಒಂದು ಬರುತ್ತೆ ಅಮರಕೋಶದಲ್ಲಿ. ಆ ನರಕ ವರ್ಗದಲ್ಲಿ ಅಲಕ್ಷ್ಮಿ ಅಂದರೆ ನರಕದಲ್ಲಿ ಇರತಕ್ಕಂತಹ 12 ವಿಧವಾಗಿರತಕ್ಕಂತಹ ದಾರಿದ್ರ್ಯಗಳು, ಅದು ಅವರು ಕೇಳ್ತಾ ಇರತಕ್ಕಂಥ ಅಷ್ಟಲಕ್ಷ್ಮಿ ಸರಿ ಹೊಂದೋದಿಲ್ಲ, 12 ಬಂದ್ಬಿಡ್ತು ಅಂತ. ಹೋಗ್ಲಿ, ದಾರಿದ್ರ್ಯ ಅನ್ನೋ ಪದದಲ್ಲಿ ಏನಾದರೂ ಹುಡುಕೋಣವೇ ಅಂದರೆ ದಾರಿದ್ರ್ಯ ಅನ್ನೋದಕ್ಕೆ ಪರ್ಯಾಯ ಪದಗಳಾಗಿ 10 ಪದಗಳು ಬರುತ್ತೆ, ಅದು ಅಷ್ಟಲಕ್ಷ್ಮಿ ಅನ್ನತಕ್ಕಂಥದ್ದಕ್ಕೆ ಸರಿ ಹೋಗಲಿಲ್ಲ. ಹಾಗಾದರೆ ಎಲ್ಲಿ ಹುಡುಕೋಣ ಅಂತ ಪ್ರಯತ್ನ ಪಟ್ಟಾಗ ಬೋಧಾಯನ ಗೃಹ್ಯ ಸೂತ್ರಗಳಲ್ಲಿ ಈ ವಿಷಯ ಬರ್ತದೆ, ದಾರಿದ್ರ್ಯ ಅಲಕ್ಷ್ಮಿ ಅಂತ. ಅಲ್ಲಿ ಏನಂತ ಬರುತ್ತೆ, ಈ ಅಲಕ್ಷ್ಮಿ ಎನ್ನತಕ್ಕಂತಹವಳು ನಮಗೆ ಅಳುವನ್ನು ತರ್ತಾಳೆ, ನೋವನ್ನು ತಾಳೆ, ಕಸ ಎಲ್ಲೋ ಬಿದ್ದಿರುತ್ತೆ ಮನೆಯಲ್ಲಿ, ಅಲ್ಲಿ ಅವಳು ಇರ್ತಾಳೆ, ಅಥವಾ ಆ ಶೌಚ ಎಲ್ಲೋ ಇರ್ತದೆ ಅಲ್ಲಿ ಆಕೆ ಇರ್ತಾಳೆ,
ಅಥವಾ ಮುತ್ತೈದೆಯಾಗಿರ್ತಕ್ಕಂತಹವಳು ಕಿವಿಗೆ ಹಾಕಿಕೊಳ್ಳದೆ ಹಣೆಗೆ ಇಟ್ಟುಕೊಳ್ಳದೆ ಹೂವನ್ನು ಮುಡಿಕೊಳ್ಳದೆ ಇದ್ರೆ ಅಲ್ಲಿ ಇರ್ತಾಳೆ ಅಯಲಕ್ಷ್ಮಿ ಅನ್ನತಕ್ಕಂಥವಳು. ಹೀಗೆ ಕೆಲವು ಕ್ಷೇತ್ರಗಳಲ್ಲಿ ಅಯಲಕ್ಷ್ಮಿ ಇರ್ತಾಳೆ. ಆದ್ದರಿಂದ ಬೆಳಗ್ಗೆ ಎದ್ದು ಮನೆಯ ಮುಂದೆ ಬೋಡು ಬೋಡು ಮನೆಯನ್ನು ಬಿಟ್ಟರೆ ಅಲ್ಲಿ ಅಯಲಕ್ಷ್ಮಿ ಬಂದ್ಬಿಡ್ತಾಳೆ. ಎಲ್ಲೆಲ್ಲಿ ಸುವಾಸಿತನ ಅನ್ನತಕ್ಕಂಥದ್ದು ಇಲ್ಲದೇ ಇರುತ್ತದೆಯೋ ಅಲ್ಲೆಲ್ಲ ದರಿದ್ರ ಲಕ್ಷ್ಮಿ ಅಯಲಕ್ಷ್ಮಿ ಅಂತ ಬರ್ತಾಳೆ. ಆದ್ದರಿಂದ ಮನೆಯನ್ನು ಮುಂದೆ ಸಾರಿಸಿಬಿಟ್ಟು ರಂಗೋಲಿ ಹಾಕಿಬಿಟ್ರೆ ಅಯಲಕ್ಷ್ಮಿ ಓ ಇಲ್ಲಪ್ಪ ಇಲ್ಲಿ ಲಕ್ಷ್ಮಿ ಬಂದ್ಬಿಟ್ಟಿದ್ದಾಳೆ ಅಂತ ಹೋಗ್ತಾಳೆ. ಇದನ್ನು ಆತ ಮಾತನಾಡ್ತಾ ಬೋಧಾಯನ ಗೃಹ್ಯ ಸೂತ್ರಗಳಲ್ಲಿ ಇಂತಹ ಲಕ್ಷ್ಮಿ ಇಂತಹ ದಾರಿದ್ರ್ಯ ಲಕ್ಷ್ಮಿ ನಮಗೆ ಬೇಕಾಗಿಲ್ಲ, ಹೋಗ ಮನೆನೋ ಅಂತ ಹೇಳ್ತಾರೆ. ನಿಮ್ಮ ಶಿರಸಿ ಆ ಕಡೆ ಎಲ್ಲ ಬಂದರೆ ಬರ್ತಾ ಇದ್ರೆ ಕೆಲವು ಹಳ್ಳಿಗಳ ಹತ್ತಿರ ಯಾವ ಪುಟಾಣಿದೊಂದು ಮರದ ಬೊಂಬೆ ಅಥವಾ ಅದಕ್ಕೆ ಒಂದಷ್ಟು ಹಳೇ ಸೀರೆಗಳೆಲ್ಲ ಕಟ್ಟಿ ಅಲ್ಲೊಂದು ನಿಲ್ಲಿಸಿರ್ತಾರೆ ಒಂದು ಬೊಂಬೆನ. ನಾನು ವಿಚಾರಿಸಿದೆ ಇದೇನು ಅಂತ, ಇದು ಜಷ್ಟೇ, ಇದು ಜಷ್ಟೇ ಲಕ್ಷ್ಮಿ, ಇವಳು ನಮ್ಮ ಹಳ್ಳಿಲಿ ಬೇಡ ಅಂತ ಇನ್ನೊಂದು ಹಳ್ಳಿ ಎಲ್ಲೇ ತೊಗೊಂಡೋಗಿ ಬಿಟ್ಬಿಡ್ತೀವಿ ಅಂತ. ಪಾಪ ಆ ಹಳ್ಳಿಯವ್ರು ತಿರುಗಿ ಹೇಳ್ಕೊಂಡೋಗಿ ಇನ್ನೊಂದು ಹಳ್ಳಿ ಎಲ್ಲೇ ಬಿಡ್ತಾರೆ. ಅಂದರೆ ಈ ದರಿದ್ರ ಲಕ್ಷ್ಮಿನ ಹೋಗು 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 ಅಂತ ಹೇಳ್ತಕ್ಕಂಥದ್ದು ಪದ್ಧತಿ. ಆದರೆ ಅಲ್ಲಿಯೂ ಅಷ್ಟು ಲಕ್ಷ್ಮಿಯರ ಪ್ರಸ್ತಾವ ಇಲ್ಲ. ಹಾಗಾದರೆ ಏನು ಮಾಡಬೇಕು? ಈಗ ವೆಂಕಟ ಸುಬ್ರಹ್ಮಣ್ಯ ಶಾಸ್ತ್ರಿಗಳೇ ಕೇಳ್ತಾ ಇದ್ದೀರಿ ಪ್ರಶ್ನೆ. ಈಗ ನೀವು ಯಾವ ಪ್ರಶ್ನೆಯನ್ನು ಕೇಳಿದ್ದೀರೋ ಆ ಪ್ರಶ್ನೆಯ ಒಳಗೇ ಉತ್ತರವನ್ನು ಹುಡುಕಲಿಕ್ಕೆ ಪ್ರಯತ್ನ ಪಡಬೇಕು. ಲಿಂಗಾಷ್ಟಕದಲ್ಲಿ ಅಂತ ಹೇಳ್ತಾ ಇದ್ದೀರಿ, ಆ ಲಿಂಗಾಷ್ಟಕದ ಈ ಪದ್ಯ ಹೇಗಿದೆ ಅಂದರೆ ಅಷ್ಟದಳೋಪರಿವೇಷ್ಠಿತ ಲಿಂಗಂ ಸರ್ವಸಮುದ್ಭವ ಕಾರಣ ಲಿಂಗಂ ಅಷ್ಟದರಿದ್ರ ವಿನಾಶನ ಲಿಂಗಂ ತತ್ ಪ್ರಣಮಾಮಿ ಸದಾಶಿವಲಿಂಗಂ ಅಂತ ಭಗವತ್ಪಾದರು ಪ್ರಾರ್ಥನೆ ಮಾಡಿದ್ದಾರೆ. ನಾಲ್ಕು ಸಾಲುಗಳಲ್ಲಿ ಒಂದು ಮತ್ತು ಮೂರನೆಯ ಸಾಲುಗಳನ್ನು ನಾವು ತಗೋಬೇಕು. ನಿಮ್ಮ ಪ್ರಶ್ನೆ ಅಲ್ಲಿಯೇ ಇರೋದರಿಂದ ಅಲ್ಲಿರತಕ್ಕಂಥದ್ದನ್ನೇ ಗಮನಿಸಿ ನಾವು ಉತ್ತರ ಕೊಡಬೇಕೀಗ. ಏನಂತ ಹೇಳ್ತಾ ಇದ್ದೀರಿ ನೀವು? ಆ ಪದ್ಯ ಹೇಗೆ ಶುರುವಾಗ್ತಾ ಇದೆ? ಅಷ್ಟದಳೋಪರಿವೇಷ್ಠಿತ ಲಿಂಗಂ. ಸಾಮಾನ್ಯವಾಗಿ ಲಿಂಗವನ್ನು ನೀನು ನೋಡಿದ್ದೀಯ, ಆ ಲಿಂಗಕ್ಕೆ ಯಾವುದು ಗಂಧವನ್ನು ಹಚ್ತಾರೆಯೋ, ಪುಷ್ಪವನ್ನು ಮುಡಿಸ್ತಾರೆಯೋ, ತುಳಸಿ ದಳವನ್ನು ಏರಿಸ್ತಾರೆಯೋ, ಕಮಲ ಪುಷ್ಪದ ಹಾರವನ್ನು ಹಾಕ್ತಾರೆ, ಯಾವುದು ಅತ್ಯಂತ ಪ್ರಧಾನವಾದ್ದು? ಅದಕ್ಕೆ ಭಸ್ಮ, ಭಸ್ಮ ವಿಭೂತಿ. ವಿಭೂತಿ, ವಿಭೂತಿ ಅಂದರೆ ಅರ್ಥ ಏನು? ತ್ರಿಪುಂಡ್ರವನ್ನು ನಾವು ಧರಿಸ್ತೀವಲ್ಲ, ಅದನ್ನು ವಿಭೂತಿ. ವಿಭೂತಿ ಅಂದರೆ ಅರ್ಥ ಏನು? ಎರಡು ಪದ ಇದೆ, ಇದ್ರೆ ಒಂದು ವಿ, ಇನ್ನೊಂದು ಭೂತಿ. ಭೂತಿ ಅಂದರೆ ಅರ್ಥ ಏನು? ಐಶ್ವರ್ಯ. ವಿ ವಿಶೇಷವಾದ ಐಶ್ವರ್ಯ, ಅತಿ ಹೆಚ್ಚಿನ ಐಶ್ವರ್ಯವನ್ನು ವಿಭೂತಿ ಅಂತ ಕರೀತಾರೆ. ವಿಭೂತಿರ್ಭೂತಿರೈಶ್ವರ್ಯೇ ಮಣಿಮಾದಿಕಾಮಷ್ಟದ ಅಣಿಮಾ ಮಹಿಮಾ ಚೈವ ಗರಿಮಾ ಲಘಿವ ತಥಾ ಪ್ರಾಪ್ತಿ ಪ್ರಾಕಾಮ್ಯಂ ಈಶತ್ವಂ ವಶತ್ವಂ. ಎಷ್ಟಾಯಿತು? ಎಂಟಾಯಿತು. ಈ ಎಂಟು ಐಶ್ವರ್ಯಗಳನ್ನು ವಿಭೂತಿ ಅಂತ ಕರೀತಾರೆ ಅಮರಕೋಶದಲ್ಲಿ ಹೇಳ್ತಕ್ಕಂಥದ್ದು. ಅದನ್ನು ಭಗವತ್ಪಾದರು ಏನು ಹೇಳ್ತಾ ಇದ್ದಾರೆ? ಅಷ್ಟದಳೋಪರಿವೇಷ್ಠಿತ ಲಿಂಗಂ. ಅಷ್ಟದಳಗಳು, ಒಂದು ಕಮಲ ಇದೆಯಂತೆ, ಆ ಕಮಲಕ್ಕೆ ಎಂಟು ದಳಗಳಿದೆಯಂತೆ. ಕಮಲ ಅಂದರೆ ಯಾರು? ಲಕ್ಷ್ಮಿ. ಲಕ್ಷ್ಮಿಗೆ ಎಂಟು ದಳಗಳಿದೆ. ಈ ಎಂಟು ದಳಗಳ ಮೇಲೆ ಅಂದರೆ ಎಂಟು ವಿಧವಾಗಿರತಕ್ಕಂತಹ ಲಕ್ಷ್ಮಿಯರ ಮೇಲೆ ಮಹಾವಿಭೂತಿಯಾಗಿರತಕ್ಕಂಥ ಈಶ್ವರ ಇದ್ದ. ಅಂದರೆ ಸಾಮಾನ್ಯವಾಗಿ ನಾವು ಅಷ್ಟಲಕ್ಷ್ಮಿಯರು ಅಂತ ಯಾರನ್ನು ಕರಿತೀವಿ ಅದಕ್ಕಿನ್ನ ಉಚ್ಛ್ರಾಯದಲ್ಲಿ ಈಶ್ವರ ಇದ್ದಾನೆ ಕಣಪ್ಪ. ಯಾಕೆಂದರೆ ವಿಭೂತಿ ಧಾರಣೆ ಮಾಡಿದ್ದಾನೆ. ವಿಭೂತಿ ಅಂದರೆ ವಿಶಿಷ್ಟವಾಗಿರತಕ್ಕಂಥ ಐಶ್ವರ್ಯ. ಅದು ಮೊದಲನೇ ಸಾಲು. ಹಾಗಾದರೆ ಈ ಅಷ್ಟದಳಗಳು ಯಾವುದು? ಇದನ್ನು ನಾವು ಅರ್ಥ ಮಾಡಿಕೊಂಡರೆ ಅಷ್ಟದಳ, ಅಷ್ಟಕಮಲ, ಅಷ್ಟಲಕ್ಷ್ಮಿ, ಅಷ್ಟ ಐಶ್ವರ್ಯ ಅರ್ಥ ಆದರೆ ಮೂರನೇ ಸಾಲ ಏನಿದೆ? ಅಷ್ಟದರಿದ್ರ ವಿನಾಶನ. ಅಷ್ಟಲಕ್ಷ್ಮಿಯರು ಅರ್ಥ ಆದರೆ ಅಷ್ಟದರಿದ್ರಗಳು ನಮಗೆ ಅರ್ಥ ಆಗುತ್ತೆ. ಆದ್ದರಿಂದ ನಾವು ಏನು ಮಾಡಬೇಕು? ಅಷ್ಟಲಕ್ಷ್ಮಿಯರು ಯಾರು ಅಂತ ಅರ್ಥ ಮಾಡ್ಕೋಬೇಕು. ಅಷ್ಟಲಕ್ಷ್ಮಿಯನ್ನು ಯಾರು ಅಂತ ಹೇಳ್ತಾರೆ? ಆದಿಲಕ್ಷ್ಮಿ ಮೊದಲನೇದಾಗಿ ಹೇಳ್ತಕ್ಕಂಥದ್ದು, ಧಾನ್ಯಲಕ್ಷ್ಮಿ ಎರಡು, ಧೈರ್ಯಲಕ್ಷ್ಮಿ ಮೂರು, ನಾಲ್ಕನೇದು ಗಜಲಕ್ಷ್ಮಿ, ಐದನೇದು ಸಂತಾನಲಕ್ಷ್ಮಿ,
ಆರನೆಯದು ವಿಜಯಲಕ್ಷ್ಮಿ, ಏಳನೆಯದು ಯಾವುದು ಧನಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಎಂಟನೆಯದು ಧನಲಕ್ಷ್ಮಿ. ಹೀಗಾಗಿ ಈ ಎಂಟನ್ನ ಅಷ್ಟಲಕ್ಷ್ಮಿಯರು ಅಂತ ಕರೀತಾರೆ. ಈ ಎಂಟು ಅಷ್ಟಲಕ್ಷ್ಮಿಯರಿಗೆ ವಿರುದ್ಧವಾದದ್ದು ಅಷ್ಟದಾರಿದ್ರ್ಯಗಳು. ಅರ್ಥ ಆಗ್ತಾ ಇದೆಯೋ? ವೆಂಕಟ ಸುಬ್ರಹ್ಮಣ್ಯ ಶಾಸ್ತ್ರಿಗಳೇ, ತಾವು ಕೊಟ್ಟಿರತಕ್ಕಂತಹ ಲಿಂಗಾಷ್ಟಕದ ಪದ್ಯದ ಮೊದಲನೇ ಸಾಲನ್ನ ಮೂರನೇ ಸಾಲಿಗೆ ಹೋಲಿಸ್ತಾ ನಾವೀಗ ಅಷ್ಟ ದರಿದ್ರಗಳು ಯಾವುದು ಅನ್ನೋದನ್ನ ನೋಡ್ತಾ ಇದ್ದೇವೆ. ಅದು ಯಾವುದು ಅನ್ನೋದನ್ನ ನಾವು ಮತ್ತೆ ಮುಂದಿನ ಸಂಚಿಕೆಯಲ್ಲಿ ತೆಗೆದುಕೊಳ್ಳೋಣ. ಇಂದಿನ ಕಾರ್ಯಕ್ರಮದ ಕಾಲಾವಕಾಶ ಮುಕ್ತಾಯ ಆಗ್ತಾ ಇದೆ. ವೀಕ್ಷಕರೇ, ಅಲ್ಲಿರುವಂತಹ ಇಂತಹ ಸಂದೇಹಗಳನ್ನ ನೀವು ಈ ವಿಳಾಸಕ್ಕೆ ಬರೆದು ಕಳುಹಿಸಬಹುದಾಗಿದೆ. ಉಪಮಹಾ ನಿರ್ದೇಶಕರು, ಸತ್ಯದರ್ಶನ ವಿಭಾಗ, ದೂರದರ್ಶನ ಕೇಂದ್ರ, ಜೆಸಿ ನಗರ, ಬೆಂಗಳೂರು, 560006. ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಿದಂತಹ ಗುರುಗಳಿಗೆ ಧನ್ಯವಾದವನ್ನ ಅರ್ಪಿಸೋಣ. ಗುರುಗಳೇ ಧನ್ಯವಾದಗಳು, ನಮಸ್ಕಾರ.